ಸ್ನೇಹಿತರೆ, ಸ್ಯಾಂಡಲ್ವುಡ್ನ ಕಿಚ್ಚ ಸುದೀಪ್ ಬಿಗ್ ಬಾಸ್ ಸೀಸನ್ 11 ರೆಡಿ ಆಗ್ತಾ ಇದ್ದಾರೆ. ಅವರ ಹೇರ್ ಸ್ಟೈಲ್ ಬದಲಾಗಿದೆ, ಕಾಸ್ಟ್ಯೂಮ್ ಸ್ಟೈಲ್ ಕೂಡ ಚೇಂಜ್ ಆಗಿದೆ. ಹೊಸ ರೀತಿಯ ಕಾಸ್ಟ್ಯೂಮ್ನೊಂದಿಗೆ ಸುದೀಪ್ ಮತ್ತೆ ಬಿಗ್ ಬಾಸ್ ಮನೆಯೊಳಗೆ ಕಾಲಿಡ್ತಿದ್ದಾರೆ. ಕಿಚ್ಚ ಸುದೀಪ್ ಬಿಗ್ ಬಾಸ್ ಮಾಡ್ತಾರಾ ಇಲ್ಲ ಅನ್ನುವ ಪ್ರಶ್ನೆ ಇದ್ದೇ ಇದೆ. ಕಾರಣ, ಸುದೀಪ್ ಜಾಗಕ್ಕೆ ರಿಷಬ್ ಶೆಟ್ಟಿ ಬರ್ತಾರೆ ಅನ್ನೋ ಸುದ್ದಿ ಇತ್ತು. ರಿಷಬ್ ಬರದೇ ಇದ್ರೆ ರಮೇಶ್ ಅರವಿಂದ್ ಗ್ಯಾರಂಟಿ ಅನ್ನುವ ಮಾತು ಇತ್ತು. ಆದರೆ ರಮೇಶ್ ಅರವಿಂದ್ ಈ ಮಾತಿಗೆ ರಿಯಾಕ್ಟ್ ಮಾಡಿದ್ದಾರೆ. ನಾನು ಬಿಗ್ ಬಾಸ್ ಹೋಸ್ಟ್ ಮಾಡುತ್ತಿಲ್ಲ, ಆ ರೀತಿಯ ಆಫರ್ಗಳು ಬಂದಿಲ್ಲ. ಬಿಗ್ ಬಾಸನ್ನು ಸುದೀಪ್ ಚೆನ್ನಾಗಿಯೇ ನಡೆಸಿಕೊಂಡು ಹೋಗ್ತಾ ಇದ್ದಾರೆ. ನನ್ನ ದಾರಿ ಬೇರೆ ಇದೆ, ನನ್ನ ಜಾನರ್ ಬೇರೆ ಇದೆ, ಹಾಗೆ ನಾನು ಬಿಗ್ ಬಾಸ್ ಮಾಡ್ತಿಲ್ಲ ಅನ್ನೋ ಮಾತನ್ನು ರಮೇಶ್ ಅರವಿಂದ್ ಈಗಾಗಲೇ ಹೇಳಿಕೊಂಡಿದ್ದಾರೆ. ಬಿಗ್ ಬಾಸ್ 11 ಶೋನಲ್ಲಿ ಈ ಸಲ ಕಿಚ್ಚ ಸುದೀಪ್ ಹೇಗೆ ಕಾಣಿಸ್ತಾರೆ ಎನ್ನುವ ಕುತೂಹಲ ಈಗಾಗಲೇ ಮೂಡಿದೆ. ಪ್ರತಿ ಸಲ ಸುದೀಪ್ 11 ಲುಕ್ನಲ್ಲಿ ಬರ್ತಾರೆ, ವಾರ ವಾರಕ್ಕೂ ವಿಶೇಷ ಕಾಸ್ಟ್ಯೂಮ್ ಇರ್ತವೆ. ಈ ಸಲ ಹೇಗೆ ಎನ್ನುವ ಕುತೂಹಲ ಜಾಸ್ತಿನೇ ಆಗ್ತಾ ಇದೆ. ಕಿಚ್ಚ ಸುದೀಪ್ ದೊಡ್ಡ ಮನೆಯಿಂದ ಹೊರಬಂದ್ರಾ ಅನ್ನುವ ಪ್ರಶ್ನೆ ಕೂಡ ಇದೆ. ಇದಕ್ಕೆ ಪೂರಕ ಅನ್ನುವ ಹಾಗೆ ಕಲರ್ಸ್ ಕನ್ನಡ ಬಿಗ್ ಬಾಸ್ ಪ್ರೊಮೋದಲ್ಲಿ ಸುದೀಪ್ ಹ್ಯಾಶ್ ಟ್ಯಾಗ್ ಕೂಡ ಇಲ್ಲ ನೋಡಿ. ಆದರೆ ಈಗ ಕಿಚ್ಚನೇ ಒಂದು ಬಿಗ್ ಬಾಸ್ ಶೋ ನಡೆಸಿಕೊಡ್ತಾರೆ ಅನ್ನೋ ಮಾತು ಬರುತ್ತಲೇ ಇದೆ. ಕನ್ನಡದ ಬಿಗ್ ಬಾಸ್ ಅಂದರೆ ಅದು ಸುದೀಪ್ ಅನ್ನುವ ಮಟ್ಟಿಗೆ ಜನರ ತಲೆಯಲ್ಲಿ ಕೂತು ಬಿಟ್ಟಿದೆ. ಹಾಗಾಗಿಯೇ ಕನ್ನಡದ ಪ್ರೇಕ್ಷಕರು ಬಿಗ್ ಬಾಸ್ ಹೋಸ್ಟಿಂಗ್ ಜಾಗದಲ್ಲಿ ಬೇರೆ ನಟರನ್ನು ಕಲ್ಪಿಸಿಕೊಳ್ಳುವುದಕ್ಕೆ ಇಷ್ಟ ಕೂಡ ಪಡೋದಿಲ್ಲ. ಆದರೂ ಒಂದು ಸುದ್ದಿ ಹೋಸ್ಟ್ ಬದಲಾವಣೆ ವಿಚಾರದಲ್ಲಿ ಹರಿದಾಡ್ತಾನೆ ಇದೆ. ಸುದೀಪ್ ಸದ್ಯ ಬಿಲ್ ರಂಗ ಭಾಷ ಚಿತ್ರವನ್ನು ಅನೌನ್ಸ್ ಮಾಡಿದ್ದಾರೆ. ಅನೂಪ್ ಭಂಡಾರಿ ನಿರ್ದೇಶನದ ಈ ಚಿತ್ರದಲ್ಲಿ ಸುದೀಪ್ ಟ್ರಿಪಲ್ ರೋಲ್ ಮಾಡ್ತಾ ಇದ್ದಾರೆ ಅನ್ನೋ ಪ್ರಶ್ನೆ ಕೂಡ ಇದೆ. ಇದು ಬಿಟ್ಟರೆ ಮ್ಯಾಕ್ಸ್ ಚಿತ್ರ ರಿಲೀಸ್ಗೆ ರೆಡಿಯಾಗಿದೆ, ರಿಲೀಸ್ ಡೇಟ್ ಇನ್ನಷ್ಟೇ, ಅನೌನ್ಸ್ ಆಗಬೇಕಿದೆ ಅಂತ ಹೇಳಬಹುದು. ಸ್ನೇಹಿತರೆ, ನಿಮ್ಮ ಪ್ರಕಾರ ಕಿಚ್ಚ ಸುದೀಪ್ ಹೋಸ್ಟ್ ಮಾಡಬೇಕಾ ಬಿಗ್ ಬಾಸ್ನ? ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಅಂತ ಪದೇ ಕಾಮೆಂಟ್ ಬಾಕ್ಸ್. ಸ್ನೇಹಿತರೆ, ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕನ್ನ ಕ್ಲಿಕ್ ಮಾಡಿದರೆ ಹೊಸ ಹೊಸ ವಿಡಿಯೋನ ನೀವು ಮಿಸ್ ಮಾಡೋದೇ ಇಲ್ಲ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.